ಆ ಎರಡು ಚಿತ್ರಗಳು ದೊಡ್ಡ ಮಟ್ಟಕ್ಕೆ ಯಶಸ್ಸಾಗಿದ್ದರಿಂದ ಒಂದೊಳ್ಳೆ ಕತೆ ಮಾಡೋಕ್ಕಾಗಲಿಲ್ಲ. ಈಗ ಒಂದು 3 ವರ್ಷದ ಹಿಂದೆ ನಾವೊಂದ್ಸಲ 3 ಜನ ಕೂತ್ಕೊಂಡು ಮಾತಾಡ್ಕೊಂಡು, ಸರ್ ನಾವೇ ಮಾಡೋಣ ಅಂತ ಹೇಳಿದ್ರು. ಆಯಿತು, ಮಾಡೋಣ, ಒಂದು ಕಂಡೀಷನ್ ಹಾಕ್ಕೊಂಡು ಯಾರು ಕತೆ ಮಾಡಿದ್ರು ಅವರೇ ಡೈರೆಕ್ಟ್ ಮಾಡೋದು ಅಂತ. ರಮೇಶ್ ಅವ್ರು ಕತೆ ಮಾಡ್ಕೊಂಡು, ಕತೆ ಮಾಡಿದೆ, ಮೋಹನ್ ಅವ್ರ ಕತೆ ಮಾಡಿದ್ರು, ರಮೇಶ್ ಅವ್ರು ಕತೆ ಮಾಡಿದ್ರು. ರಮೇಶ್ ಅವ್ರು ಮಾಡಿದಂಥ ಕತೆ ತುಂಬ ಚೆನ್ನಾಗಿತ್ತು, ನಮ್ಗಿಷ್ಟ ಆಯಿತು. ಹಾಗಾಗಿ ಯಾವತ್ತು ಅಂದರೆ 3 ವರ್ಷದ ಹಿಂದಿನ ವಿಚಾರಗಳಿರ್ತಾ ಇದೆ, ಕತೆ ಚೆನ್ನಾಗಿದ್ದರಿಂದ ನೀವೇ ಡೈರೆಕ್ಟ್ ಮಾಡಿದ್ರು ಅಂತ ರಮೇಶ್ ನನಗೆ ಕೇಳ್ಕೊಂಡಿದ್ದು. ಸುಮ್ಮನಿಲ್ಲ, ಅದೇ ನಮ್ಮ ಡೈರೆಲ್ ಎಲ್ಲ ಬ್ಯುಸಿ ಆಗಿದ್ವಿ, ಅಲ್ಲೆಲ್ಲ ಸಿಗ್ತಾ ಇದ್ವಿ, ತಮಾಷೆ ಮಾಡ್ತಿದ್ವಿ, ನಗ್ತಿದ್ವಿ, ಮತ್ತೆ ಸೇರೋಣ. ಬಹುಶಃ ಇಂಥ ಒಂದು ಪ್ರಯತ್ನ ಎಲ್ಲೂ ಆಗಿಲ್ಲ ಅಂತ ನನಗೆ ಅನಿಸುತ್ತೆ. ಸಾಧು ಕೋಕಿಲ್ ಅವ್ರ ಪಾತ್ರ ಇದೆ, ಮುಖ್ಯಮಂತ್ರಿ ಚಂದ್ರ ಅವ್ರ ಪಾತ್ರ ಇದೆ, ಅಲ್ಲಿ ನಾಯಕಿಯ ಆಯ್ಕೆ ಕೂಡ ಆಗುತ್ತೆ. ಆಮೇಲೆ ಶೀರ್ಷಿಕೆ ಬಂದು ಮೊದಲನೆಯದು ಪ್ರೇಕ್ಷಕರಿಂದ ಅನ್ನೋ ಒಂದು ಸಣ್ಣ ಭಯ ಕೂಡ ಇತ್ತು. ಹಾಗಾಗಿ ಮತ್ತೊಂದು ಸಾರ್ ಫೋನ್ ಮಾಡಿದ್ರೆ ನಾನು ಉಪ್ಪಿಸಿದೆ, ಉಪ್ಪಿಸಲಿದ್ದೆ. ಆ ಕತೆ ಏನಾಗಿತ್ತು? ಹಾಗೆ ಇದೆ ಸರ್, ಬನ್ನಿ ಮಾತಾಡೋಣ. ಮನೆಗೆ ಹೋದ ಅಷ್ಟೇ ಇಷ್ಟ ಆಯ್ತು ನನಗೆ. ಅಂದ್ರೆ ಮೋನ್ ಅಂತ ಫೋನ್ ಹೇಳಿದ್ರು, ಮೋನ್ ಇಷ್ಟ ಆಯ್ತು ಅಂದ್ರು. ಅಲ್ಲಿಂದ ಶುರು ಆಯ್ತು ಅಷ್ಟೇ. ಇದೇ ಹೋಟೆಲ್ನಲ್ಲಿ ರೂಮ್ ಹಾಕೊಂಡು ಫ್ರೀ ಇದ್ದಾಗೆಲ್ಲ ಬೆಳಗ್ಗೆ 10 ಗಂಟೆ ಸಂಜೆ 5 ಗಂಟೆ ಆಫೀಸ್ ಬಂದಲ್ಲ ಬೆಂಗಳೂರಾಗ ಕೂತ್ಕೊಂಡು ನಾವು 3 ಜನ ಆ ಕಥೆನ ಡಿಸ್ಕಸ್ ಮಾಡಿದಾಗ ಆ ಒರಿಜಿನಲ್ ಕತೆ ನಂದಾಗಿದ್ದು ನಿಜ. ಆದರೆ ಇವರಿಬ್ಬರು ಕೊಟ್ಟಂತ ಕಾಂಟ್ರಿಬ್ಯೂಷನ್, ಈ 6-7 ಜನ ಜೊತೆ ಕೂತಾಗ ಇಬ್ಬರು ದೊಡ್ಡದಾಗಿರೋದ್ರಿಂದ ಎಕ್ಸ್ಟ್ರಾಡನರಿ ಇನ್ಪುಟ್ಸ್ ಬಂತು. ಅದಕ್ಕೆ ಇನ್ನೊಂದು ಕಲರ್ ಬಂತು. ಆ ಇನ್ನೊಂದು ಕಲರ್ ಬಂದಾಗ ಈ ಹೊಸ ಕಲರ್ಗೆ, ಅದು ಒರಿಜಿನಲ್ ಕಲರ್ ಬೇರೆ ಇತ್ತು, ಸ್ಟೈಲ್ ಬೇರೆ ಹತ್ರ ಇತ್ತು. ಅವಾಗ ನಾನು ಡೈರೆಕ್ಟ್ ಮಾಡೋದು ಓಕೆ ಅನ್ನಿಸ್ತು. ಹೊಸ ಕಲರ್ ಬಂದಾಗ ಇವ್ರು ನಾರಾಯಣ ಸ್ಟೈಲ್ ಇದ್ದು ಮ್ಯಾಚ್ ಆಗುತ್ತೆ ಅಂತ ಅನ್ನಿಸ್ತು. ಅಂಡ್ ಇವರು ಡೈರೆಕ್ಷನ್ ದೂರ ಆಗಿಬಿಟ್ರು. ಅದ್ರಿಗೆ ಅದು ನನಗೆ ಯಾವಾಗ ಹೇಳ್ತಾರೆ, ಕೆಲಸ ಗೊತ್ತಿರೋರು ಕೆಲಸ ದೂರ ಇರಬಾರ್ದು ಅನ್ಸುತ್ತೆ. ಕೆಲಸ ಗೊತ್ತಿರೋರು ಕೆಲಸ ಮಾಡಿದಿರೋ ಹೊರ ಇಂಟ್ರೆಸ್ ನನಗೆ ಇಷ್ಟ ಇಲ್ಲ. ಸೊ ಸಾರ್ ಹೇಳಿದ್ರು ಒಳ್ಳೆ ಸರಿ ಬರ್ಬೇಕು ಸರ್ ವಾಪಸ್. ಹಾಗಾಗಿ ಮತ್ತೆ ಸಾರ್ ಗೊತ್ತಿರೋ ಖುಷಿ ಆಗಿದೆ. ಹಿಂದೆ ಇದಕ್ಕಿದ್ದಂಗೆ ಆಲ್ಮೋಸ್ಟ್ ಕನ್ಫರ್ಮ್ಡ್ ಶೂಟಿಂಗ್ ಒಂದು ಲೆವೆಲಲ್ಲಿ ಅವರು ಎನರ್ಜಿ ಇತ್ತು. ಏನಿದ್ದು ಅಂತ ನೋಡಿದ್ರೆ, ಇಲ್ಲ ನಾರಾಯಣ್ ಸರ್ ಜೊತೆ ಇದ್ದೀನಿ, ಕತೆ ಓಕೆ ಮಾಡಿದ್ರೆ ನೀವು ಒಂದ್ಸಲ ಕೇಳಿದ್ರೆ ನೀವು ಮನೆಗೆ ಬರ್ತೀನಿ ಸರ್. ಅದ್ಭುತವಾಗಿತ್ತು ಕತೆ, ಸೇರ್ಬೇಕು ಅನ್ನೋ ಆಸೆ ಎದುರಿಗೂ ಇತ್ತು. ಏನಂದ್ರೆ ನಾನು ರಮೇಶ್ ಸರ್ ಜೊತೆ ಅವ್ರ ಡೈರೆಕ್ಷನ್ ಕೆಲಸ ಮಾಡಿದ್ದೀನಿ, ಅವ್ರು ನನ್ನ ಡೈರೆಕ್ಷನ್ ಕೆಲಸ ಮಾಡಿದ್ದಾರೆ. ನಾರಾಯಣ್ ಸರ್ ಜೊತೆ ನಾನು ಕೆಲಸ ಮಾಡಿರಲಿಲ್ಲ, ಇದೊಂದು ಸದಾವಕಾಶ ನನಗೆ ಈ ಇವ್ರ ಜೊತೆ ಕೆಲಸ ಮಾಡೋದು. ಬಹಳ ಕೇಳಿದೀವಿ ಅವ್ರ ಬಗ್ಗೆ, ಆಕ್ಟರ್ ಜೊತೆ ವರ್ಕ್ ಮಾಡಿದ್ದೀವಿ ಹೊರತು ನಿರ್ದೇಶನದಲ್ಲಿ ಕೆಲಸ ಮಾಡಿರಲಿಲ್ಲ. ನನ್ನಲ್ಲಿರೋ ಲೋಪಗಳನ್ನ ತೆಗಿತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಇದೊಂದು ಅದ್ಭುತ ಸಬ್ಜೆಕ್ಟ್, ಅವ್ರಿಗೆ ಮೇನ್ ಕಾನ್ಸಂಟ್ರೇಷನ್ ಇರೋದೆ ನಗಿಸ್ಬೇಕು ಅನ್ನೋದು. ಯಾಕೆಂದ್ರೆ ಒಂದು 2-3 ಲೈವ್ ಪ್ರೋಗ್ರಾಮ್ ಮಾಡಿದ್ವಿ ಈ ಪಿಕ್ಚರ್ನ ಪ್ರಮೋಟ್ ಮಾಡೋಕ್ಕೆ ಅಂತ. ಆಗ ಜನ ಮಾತಾಡ್ತಾ ಇದ್ದ ರೀತಿ, ಅವ್ರು ಸಾರ್ ಅನ್ನೋರು ನಗೋರು, ನಾಣಿ ಸಾರ್ ಅನ್ನೋರು ರಮೇಶ್ ಸಾರ್ ನಗೋರು, ಪ್ರಶ್ನೆನೂ ಕೇಳ್ತಾ ಇಲ್ಲ, ನಾವೇನು ಉತ್ತರ ಕೊಡ್ಬೇಕು ಅಂತ ನಾವು ಮುಖಗಳಾಗಿದ್ದೀವಿ, ಅವ್ರು ನಗ್ತಾ ಇದ್ರು. ಅಂದ್ರೆ ಅವ್ರು ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ನಮ್ಮಿಂದ ಅನ್ನೋದು ನಮ್ಗೆ ಅರಿವಾಗಿದೆ. ಅದನ್ನ ಸಾಧಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಖಂಡಿತ ನೀವೇನ್ ನಿರೀಕ್ಷೆ ಮಾಡ್ತೀರಿ, ಒಂದು ಒಳ್ಳೆ ಮನೋರಂಜನೆ ಸಿಗುತ್ತೆ ಅಂತ ನಿರೀಕ್ಷೆ ಮಾಡ್ತೀರಿ. ಖಂಡಿತ ಸುಳ್ಳಾಗಲ್ಲ, ಅದ್ಭುತವಾದಂಥ ಸಿನಿಮಾ ಬರುತ್ತೆ. ಆರಂಭದಿಂದ ಕೊನೆಯವರೆಗೂ ನಿಮಗೆ ನಗದು ಪುರ್ಸೊತ್ತು ಕೊಡಲ್ಲ, ಅಷ್ಟು ನಗಿಸ್ತೀವಿ ನಾವು. ತುಂಬ ಒಳ್ಳೆ ಕಥೆ ಮಾಡಿಕೊಟ್ಟಿದ್ದಾರೆ ರಮೇಶ್ ಅವರು, ಸಿನಿಮಾ ತುಂಬ ಚೆನ್ನಾಗಿರುತ್ತೆ. ಇಲ್ಲ, ನಮಗೆ ಫಸ್ಟು ಒಂದು ಭಯ ಇತ್ತು, ಯಾಕೆಂದರೆ ಕುರಿಗಳು ಕೋತಿಗಳು ಯಾವಾಗಲೂ ಮಾಡಿದ್ದು, ಜನಕ್ಕೆ ಆ ಥರದ್ದು ಇಷ್ಟ ಆಗುತ್ತೋ ಇಲ್ವೋ ಅನ್ನೋ ಒಂದು ಭಯ ಇತ್ತು ನಮಗೆ. ಹಾಗಾಗಿ ಈ ಶೀರ್ಷಿಕೆನ ಪ್ರೇಕ್ಷಕರಿಗೆ ಬಿಟ್ಟರೆ ಅವ್ರ ಪ್ರತಿಕ್ರಿಯೆ ಕೂಡ ಜೊತೆಯಲ್ಲಿ ಬರುತ್ತೆ ಅಂತೇಳಿ ಒಂದು ಕುತೂಹಲದಿಂದ ಬಿಟ್ವಿ ನಾವು. ಇಲ್ಲ, ನನಗೆ ಒಂದು ರೀತಿಯಲ್ಲಿ ತುಂಬ ಭಾವುಕನಾದೆ ನಾನು ಕೆಲವೊಂದು ಸಲ, ಯಾಕೆಂದರೆ ಅವರು ಹಲವಾರು ಪತ್ರಗಳು ಬಂದಿವೆ. ಮೊದಲು ಶೀರ್ಷಿಕೆಯನ್ನು ಬರೆದು ಅದಾದ ನಂತರ ಕೆಳಗಡೆ ಅವ್ರ ನೋವುಗಳನ್ನು ಹೇಳ್ಕೊಂಡಿದ್ದಾರೆ, ಚಿತ್ರರಂಗದಿಂದ ನೀವು ದೂರ ಆಗಬಾರ್ದು, ನಿಮ್ಮ ಸಿನಿಮಾಗಳನ್ನು ಎಲ್ಲ ಒಂದು ಕಡೆ ನಮಗೆ ತುಂಬ ಸಂತೋಷವನ್ನು ಕೊಡುತ್ತೆ, ಮನಸ್ಸಿಗೆ ಮುದ ಕೊಡುತ್ತೆ, ಸಂತೋಷ ಕೊಡುತ್ತೆ, ಎಲ್ಲವನ್ನು ಅವರ ಅಭಿಪ್ರಾಯಗಳನ್ನು ಹೇಳಿಕೊಂಡಾಗ ನಾನು ಒಂದು ಸಲ ದುಡುಕಿ ಏನೋ ನಿರ್ಧಾರ ತೊಗೊಂಡೇನೋ ಅಂತ ಅನ್ನಿಸ್ತು. ಬಟ್ ಇಷ್ಟು ಪ್ರೀತಿಸ್ತಾರೆ, ನಾವು ಅವ್ರಿಗೆಲ್ಲ ಯಾವ ರೀತಿ ಋಣ ತೀರಿಸ್ತೀವಿ ಗೊತ್ತಿಲ್ಲ. ಬಟ್ ಈ ಚಿತ್ರಕ್ಕೆ ಅವರೆಲ್ಲರ ನಿರೀಕ್ಷೆ ಮಾತ್ರ ತುಂಬ ದೊಡ್ಡ ಮಟ್ಟಕ್ಕಿದೆ. ಆ ಒಂದು ಉತ್ಸಾಹದಲ್ಲಿ, ಆ ಹುಮ್ಮಸ್ಸಿನಲ್ಲಿ ಈ ಸಿನಿಮಾ ನಾವು ಮಾಡಕ್ಕೆ ಹೊರಟಿದ್ದೀವಿ.
ಎಲ್ಲರೂ ಕೂಡ ಇಡೀ ತಂಡದ ಇಡೀ ತಂಡವೇ ಕೂಡ ತುಂಬ ಉತ್ಸಾಹದಲ್ಲಿದೆ. ಸಂಗೀತ ನಿರ್ದೇಶಕರು ಒಬ್ಬರನ್ನ ನಾನು ಫಿಕ್ಸ್ ಮಾಡಿಲ್ಲ, ಇನ್ನೊಂದು ಎರಡು ದಿವಸದಲ್ಲಿ ಅದು ಡಿಸೈಡ್ ಮಾಡ್ತೀನಿ. ಉಳಿದಂತೆ ಛಾಯಾಗ್ರಾಹಕರು ವಾಲಿಯವರು, ಲಿಂಗರಾಜ್ ಅವರು ಛಾಯಾಗ್ರಹಣ ಸಂಕಲನ, ಉಳಿದಂತೆ ನನ್ನ ತಂಡ ಆ್ಯಸ್ ಇಟ್ ಇಸ್ ಇರುತ್ತೆ. ನಿಜ, ಆಗ ನಾರಾಯಣ್ ಸರ್ ಒಬ್ಬರೇ ನಮ್ಮೂರು ಜನದಲ್ಲಿ ಡೈರೆಕ್ಟರ್ ಆಗಿದ್ದಿದ್ದು, ಅದಾದಮೇಲೆ ನಾನು ರಮೇಶ್ ಸರ್ ಇಬ್ಬರೂ ಡೈರೆಕ್ಟರ್ಸ್ ಆದ್ವಿ. ಇಲ್ಲಿ ಒಂದು ಮಾತ್ರ ಹೇಳ್ಬಿಟ್ಟಿದ್ದೀವಿ, ಚಾವಟಿ ಲಗಾಮು ನಾರಾಯಣ್ ಸರ್ ಕೈ ಕೊಟ್ಬಿಟ್ಟಿದ್ದೀವಿ. ಅದರಲ್ಲಿ ದೂಸರ ಮಾತೇ ಇಲ್ಲ, ನಮ್ಮ ಯಾರ್ದು ಇಂಟರ್ಫೆರೆನ್ಸ್ ಇರಲ್ಲ, ಇನ್ವಾಲ್ವ್ಮೆಂಟ್ ಇರುತ್ತೆ, ಅದು ಸ್ಕ್ರಿಪ್ಟ್ ಲೆವೆಲಲ್ಲಿ ಮಾತ್ರ. ಅಫ್ಕೋರ್ಸ್ ನೀವು ಕೇಳಿದಾಗೆ ಬರೀ ಕಾಮಿಡಿ ಅಷ್ಟೇ ಅಲ್ಲದೆ ಸಣ್ಣದಾಗಿ ಏನಾದ್ರು ಹೇಳಬೇಕು ಅಂತ ಟ್ರೈ ಮಾಡ್ತಾ ಇದ್ದೀವಿ. ಅಫ್ಕೋರ್ಸ್ ನಮ್ಮ ಮೂರು ಜನನ ಜನ ನೋಡೋಕ್ಕೆ ಬರೋದು ಏನೋ ಬೋಧನೆ ಮಾಡ್ತಾರೆ ಮೆಸೇಜ್ ಮಾಡ್ತಾರೆ ಅಂತಲ್ಲ, ಅದಕ್ಕೆಲ್ಲ ಬೇರೆ ನಟರಿದ್ದಾರೆ. ನಮ್ಮನ್ನು ನೋಡೋಕ್ಕೆ ಬರೋದು ಕಾಮಿಡಿಗೆ, ಅದರ ಜೊತೆಗೆ ಒಂದು ಸಣ್ಣದಾಗಿ ಏನಾದ್ರು ಹೇಳೋಣ ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಬಟ್ ಅದನ್ನು ಹೇಳ್ತೀವೋ ಬಿಡ್ತೀವೋ, ಕಾಮಿಡಿ ಅಂತೂ ನಿಮ್ಗೆ ಅದ್ಭುತವಾಗಿ ಕೊಡ್ತೀವಿ. 10 ವರ್ಷ ಆದಮೇಲೆ ಮತ್ತೆ ಮೋಹನ್ ನಾರಾಯಣ್ ಮತ್ತು ನಾನು ಜೊತೆಗೆ ಸೇರಿ ಒಂದು ಹೊಸ ಫಿಲ್ಮ್ ಶುರು ಮಾಡಿದ್ದೀವಿ. ಎಸ್ ನಾರಾಯಣ್ ಅವರು ಡೈರೆಕ್ಟ್ ಮಾಡ್ತಾರೆ. ಕೋತಿಗಳು ಸರ್ ಕೋತಿಗಳು, ಕುರಿಗಳು ಸರ್ ಕುರಿಗಳಲ್ಲಿ ಇದ್ದಂಥ ಅದೇ ಥರ ಸನ್ನಿವೇಶಗಳು, ಅದೇ ಥರ ಕಾಮಿಡಿ, ಅದೇ ಥರ ಹಿಲಾರಿಟಿ ಎಲ್ಲವೂ ಇರುತ್ತೆ ಈ ಚಿತ್ರದಲ್ಲಿ. ಅದರಲ್ಲಿ ನೀವು ಭಾಳ ಇಷ್ಟಪಟ್ಟಂಥ ಉಮಾಶೌರಿ ಆಗಲಿ, ಮುಖ್ಯಮಂತ್ರಿ ಚಂದ್ರವ್ರು ಆಗಲಿ, ಅದರ ಜೊತೆ ರಂಗಾಯಣ ರಘು, ಸಾಧು ಕೋಕಿಲ ಅಂತ ಕಲಾವಿದರು ಜೊತೆಗೆ ಸೇರ್ತಾರೆ. ಅದೇ ಥರ ಒಂದು ಕಲರ್ಫುಲ್ ಜಾಲಿ ಫಿಲ್ಮ್ ಆಗಿ ಈ ಚಿತ್ರ ಬರುತ್ತೆ. ಬೇಸಿಗೆ ರಿಲೀಸ್ ಮಾಡಬೇಕು ಅಂತಿದ್ದೀವಿ. ಕತೆ ನಾನು ಬರೆದಿದ್ದೀನಿ, ಬಟ್ ಚಿತ್ರಕಥೆಯಲ್ಲಿ ನಾರಾಯಣ ಅವರು ಮೋಹನ್ ಅವರು ಜೊತೆಗೆ ಸೇರಿ ಅದು ಇನ್ನೊಂದು ಕಲರ್ ಪಡೆದಿದೆ ಈಗ. ಹಾಗಾಗಿ ಅತಿ ಶೀಘ್ರದಲ್ಲೇ ಸ್ಟಾರ್ಟು, ಬಹಳ ಬೇಗ ನಿಮ್ಮ ಕಣ್ಣು ಮುಂದೆ ಈ ಚಿತ್ರ ಬರುತ್ತೆ. ಹೌದು, ಅದು ಎಸ್ ನಾರಾಯಣ ಅವರು ಕೆಲವು ಐಡಿಯಾಸ್ ಎಲ್ಲ ಮಾಡಿದ್ದಾರೆ ಪಬ್ಲಿಸಿಟಿ ಬಗ್ಗೆ ಆಸ್ ಅ ಡೈರೆಕ್ಟರ್. ಅದರಲ್ಲಿ ಒಂದು ಈ ಶೀರ್ಷಿಕೆಯನ್ನು ಜನ ಡಿಸೈಡ್ ಮಾಡಬೇಕು ಅಂತ. ಈ ಮೂರು ಜನ ಮತ್ತೆ ಸೇರಿದಾಗ ಅವ್ರ ಮನಸ್ಸಲ್ಲಿ ಏನಿದೆ ಗೊತ್ತಾಗಲಿ ಅಂತ. ಹಾಗಾಗಿ ಅವರೊಂದು ಕಾಂಟೆಸ್ಟ್ ಇಟ್ಟಿದ್ದಾರೆ, SMS ಕಾಂಟೆಸ್ಟ್ ಇಟ್ಟಿದ್ದಾರೆ. ನೀವು ನಿಮ್ಗೆ ಏನಾದ್ರು ಶೀರ್ಷಿಕೆ ಅನಿಸಿದ್ರೆ, ನಾವು ಮೂರು ಜನ ಸೇರಿದಾಗ ಏನು ಹೆಸರಿಟ್ಟರೆ ಚೆನ್ನಾಗಿರುತ್ತೆ ಅಂತ ನಿಮ್ಮಲ್ಲಿ ಏನಾದ್ರು ಒಂದು ಸಲಹೆ ಇದ್ರೆ ನೀವು SMS ಮಾಡ್ಬೋದು. ಆ್ಯಂಡ್ ನಿಮ್ಮ ಸಲಹೆ ನಾವು ಆಯ್ಕೆ ಮಾಡಿದ್ರೆ ಅದನ್ನೇ ನಮ್ಮ ಶೀರ್ಷಿಕೆ ಆಗಿರ್ತೀವಿ. ನೀವು ಬಹುಮಾನನೂ ಕಾದಿದೆ, ಹಾಗಾಗಿ ಆ ನಂಬರ್ ಸಲ ನಿಮ್ಗೆ ಗೊತ್ತೇ ಇದೆ, ಕಳಿಸ್ಕೊಡಿ. ಬೆಸ್ಟ್ ಟೈಟ್ಲ್ ಯಾವ ಸಿಗುತ್ತೋ ಅದನ್ನ ಇಡ್ತೀವಿ, ಅದನ್ನು ಅತಿ ಶೀಘ್ರದಲ್ಲಿ ಘೋಷಿಸ್ತೀವಿ.